ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ವಿದ್ಯಾರ್ಥಿಗಳಿಗೆ ನನ್ನೆ ಅನೌನ್ಸ್ಮೆಂಟ್ ಕೂಡ ಮಾಡಾಯಿತು, ಬಟ್ ಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟ್ನ ಮಾಡಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ನಿಮಗೆ ಪ್ರಕಟ ಆಗುತ್ತೆ ಫಸ್ಟ್ ಒಂದು ಸೀಟ್ ಅಲಾಟ್ಮೆಂಟ್. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡೋದಾದ್ರೆ ನಿಮಗೆ ಮೊದಲೊಂದು ನೀವು ಯಾವೆಲ್ಲ ಇದು ನೋಡ್ಬೇಕಾಗುತ್ತೆ ಅಂದ್ರೆ ನಿಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗೈತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಯಾವ ಚಾಯ್ಸ್ ಮಾಡಿರುತ್ತೆ ಅದ್ರೊಳಗಿರುತ್ತೆ. ನಂತರ ಯಾವ್ದು ಬ್ರಾಂಚ್ ನಿಮ್ಗೆ ಯಾವ ಬ್ರಾಂಚ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ನಂತರ ನಿಮಗೆ ಯಾವ ಟೈಪ್ ಆಫ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ. ಇಲ್ಲಿ ನಿಮಗೆ ಸೇಮು ಎಸ್ ಸಿ ಎಸ್ ಟಿ ಆದರೆ, ಇನ್ ಕೇಸ್ ಎಸ್ ಸಿ ಎಸ್ ಟಿ ಆದ್ರೆ ಅವರಿಗೆ ಎನಿ ಸೀಟ್ ಯಾವುದೇ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅವರಿಗೆ ಫೀಸ್ ಕನ್ಸೆಷನ್ ಇರುತ್ತೆ, ಫೀಸ್ ಕಡಿಮೆ ಇರುತ್ತೆ, ಗುಡ್. ಬಟ್ ಅದರ್ ದನ್ ಎಸ್ ಸಿ ಎಸ್ ಟಿ ಅವರು ಅದರ ದನ್ ಎಸ್ ಸಿ ಎಸ್ ಟಿ ಬಿಟ್ಟರೆ ಉಳಿದವರಿಗೆ ಕೆಟಗರಿ ಅನ್ನೋರಿಗೂ ಕೂಡ ಒಂದು ಮಾಡ್ತಾರೆ, ಗುಡ್, ಒಳ್ಳೆ ಗುಡ್ ಫೀಸ್ ಕನ್ಸೆಷನ್ ಇದೆ. ಬಟ್ ಅದರ ದನ್ ಎಸ್ ಸಿ ಎಸ್ ಟಿ ಕೆಟಗರಿ ಅನ್ನೋರಿಗೆ ಎಸ್ ಎನ್ ಕ್ಯೂ ಸಿಕ್ಕಿಬಿಟ್ರೆ ಅವ್ರಿಗೆ ಸ್ವಲ್ಪ ಲಕ್ ಅಂತ ಹೇಳ್ಬೋದು, ಯಾಕಂದ್ರೆ ಫೀಸ್ ಫುಲ್ ಕಡಿಮೆ ಇರುತ್ತೆ. ಅದ್ ಬಿಟ್ರೆ ಅವರಿಗೆ ಫೀಸ್ ಯೂಶಲಿ ಜಾಸ್ತಿ ಇದ್ದೇ ಇದೆ, ಅದು ಗ್ಯಾಪ್ ನಲ್ಲಿ. ಇಲ್ಲಿ ನಿಮ್ಗೆ ಯಾವ ಟೈಪ್ ಆಫ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ನಿಮ್ಮ ರಿಲೇಷನ್ಸ್ ಜೊತೆ ಯಾರ ಜೊತೆ ಆದ್ರೂ ಕೂಡ ಡಿಸ್ಕಷನ್ ಮಾಡಿ ಈ ರೀತಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿತ್ತು, ಅಲಾಟ್ಮೆಂಟ್ ಆಗಿದೆ, ಏನ್ ಡಿಸಿಷನ್ ಏನ್ ತಗೊಳ್ಳೋದು, ಸೀಟ್ನ ಅಕ್ಸೆಪ್ಟ್ ಮಾಡಿ ಅಡ್ಮಿಷನ್ ಆಗೋದ, ಅಥವಾ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗೋದ, ಅಥವಾ ನಾವು ವಿತೌಟ್ ಹೋಲ್ಡ್ ಮಾಡೋದಲ್ಲೇ ನೆಕ್ಸ್ಟ್ ರೌಂಡ್ಗೆ ಹೋಗೋದ, ಏನ್ ಮಾಡೋದು ಅಂತ ನಿಮ್ಮ ಪೇರೆಂಟ್ಸ್ ಜೊತೆ ನೀಟಾಗಿ ಮಾತುಕತೆ ಮಾಡ್ಕೊಂಡು ಒಂದು ಒಳ್ಳೆ ಡಿಸಿಷನ್ ತಗೋಬಿಡಿ. ಏಕೈಕ ಡಿಸಿಷನ್ ತಗೋಬೇಡಿ. ನೀವು ಒಂದು ಸಲ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅದು ಮುಗಿದೋಯ್ತು, ನೀವು ಮತ್ತೆ ಮಾಡೋಕ್ಕಾಗೋದಿಲ್ಲ, ಎಡಿಟ್ ಕೂಡ ಮಾಡೋಕ್ಕಾಗೋದಿಲ್ಲ. ನೀಟಾಗಿ ನೋಡಿಕೊಂಡು ವಿದ್ಯಾರ್ಥಿಗಳು ಮೇನ್ ಆಗಿ ಫೋಕಸ್ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ. ಯಾವ ರೀತಿ ಯಾರು ಹೇಳಿದ್ರು ಅಂತ ಹೇಳಿ ಹೋಗ್ಬೇಡಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಆಸ್ ಯೂಶುವಲ್ ಏನಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ, ಗ್ಯಾಪ್ ಮಾಡ್ಕೊಳ್ಳಿ, ಯಾವ್ದೇ ರೀತಿ ಸೀಟ್ ಸಿಕ್ಕಿರೋದಿಲ್ಲ, ಯಾಕಂದ್ರೆ ಅವರು ಪದೇ ಪದೇ ಮಿಶಕ್ನ ಮಾಡಿರ್ತಾರೆ. ಅಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೋಕ್ ಅಲಾಟ್ಮೆಂಟ್ ಅಲ್ಲಿ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ, ಬಟ್ ಇನ್ನೂ ಕೂಡ ತಿದ್ದುಪಡಿ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ನಿಮ್ ತಪ್ಪು ಅಂದ್ರೆ ಕಷ್ಟ ಪಡ್ತೇನೆ. ಮತ್ತೆ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ನಿಮ್ಗೆ ಅದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋಕೆ ಅವೈಲೇಬಲ್ ಇರಲಿಲ್ಲ. ಈ ವರ್ಷ ಆಲ್ಮೋಸ್ಟ್ ಇರೋದಿಲ್ಲ ಅನ್ಕೋತೀನಿ ಸೆಕೆಂಡ್ ರೌಂಡ್ಗೆ. ನೀವು ಮತ್ತೆ ಥರ್ಡ್ ರೌಂಡ್ಗೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಅಲರ್ಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.